हाय स्नेहितरे वेलकम बैक टू माय चैनल नोड़ी संजे 5 गंटे आगे नानी व्लॉग शुरू मातनी बालकनी गिड अदावल इले ना नीर हाकतनी नोड़ी कनसबा बिसल चालू आगे नान डेली नीर हाकतनी मोदले एर दिवस मूर् दिवसकोमी हाँती बिसल जास्ती आगे गिड वनगतावंत डेली नीर हाकतनी हाक बंदोम नानी गुड़स होते ಯಾಕಂದ್ರೆ ಮನಿ ಕೆಲಸದೊಳಗೊಮ್ಮೆ ನಾನು ಬಾಲ್ಕನಿ ಗುಡಿಸೋದು ಮರೆತು ಬಿಟ್ಟಿರ್ತೀನಿ ಜಾಸ್ತಿ ಏನು ಥಾಟ್ ಇಟ್ಕೊಂಡಿಲ್ಲ ಅಷ್ಟೇ ಇಲ್ಲೊಂದು ಬಾಲ್ಕನಿ ಒಳಗೆ ಒಂದು ಸ್ವಲ್ಪ ಇಟ್ಕೊಂಡೇನಿ ಹಂಗೆ ಸ್ವಲ್ಪ ಟೆರೆಸ್ ಮೇಲೆ ಬ್ಯಾಕ್ ಸೈಡ್ ಸ್ವಲ್ಪ ಇಟ್ಕೊಂಡೇನಿ ಹಂಗೆ ಪಾರ್ಕಿಂಗ್ ಏರಿಯಾದಾಗ ಒಂದು 4 ಇಟ್ಟೇನೆ ಅಷ್ಟೇ ಬರೀ ಈಗ ಗಿಡಗಳಿಗೆ ನೀರು ಹಾಕ್ತೀನಿ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನಾನು ಗಿಡಗಳಿಗೆ ನೀರು ಹಾಕೋಕೆ ಅಂತಾನೆ ಒಂದು ಹಳೆಯದ ಒಂದು ಮಗ್ ಇಟ್ಬಿಟ್ಟಿದ್ದೀನಿ ಇಲ್ಲಿ ಬಾಲ್ಕನಿಲಿ ಏನಾದರೂ ಕೆಲಸ ಇದ್ದಾಗ ಇಲ್ಲಿ ಮೇಲ್ ಬಂದಾಗ ನಾನು ಏನು ಮಾಡ್ಬಿಡ್ತೀನಿ ಗಿಡಗಳಿಗೆ ನೀರು ಹಾಕಿ ಬಾಲ್ಕನಿ ಎಲ್ಲ ತೊಳೆದು ಗುಡಿಸಿ ಹೋಗ್ಬಿಟ್ಟಿರ್ತೀನಿ ಮೇಲೆ 3 ಪಾಟ್ ಅನ್ನು ನಾನು ಹ್ಯಾಂಗ್ ಮಾಡಿದ್ದೀನಿ ಇದು ಅಮೃತ ಬಳ್ಳಿ ಯಾಕೋ ಒಂದ ತರ ಒಣಗದಂಗ ಆಗ್ತಾ ಇದೆ ಈ ಕಡೆ ಇದು ಕೂಡ ಯಾಕೋ ಬಿಸಿಲಿಗೋ ಏನೋ ಗೊತ್ತಾಗ್ತಾ ಇಲ್ಲ ಇದು ಕೂಡ ಸ್ವಲ್ಪ ಒಣಗಿದೆ ನೀರು ಹಾಕ್ತಾ ಇರ್ತೀನಿ ಅದರ ಕೂಡ ಯಾಕೋ ಒಣಗಿದೆ ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ಟೆರೆಸ್ ಅಲ್ಲಿ ಕೂಡ ಒಂದು 5 ಪಾಟ್ ಇಟ್ಟಿದ್ದೀನಿ ನೋಡಿ ರೋಸ್ ಸೇವಂತಿಗೆ ಎಲ್ಲ ಇಟ್ಟಿದ್ದೀನಿ ಈ ಕಡೆ ಹಾಗೆ ಸೇವಂತಿಗೆ ಗಿಡಕ್ಕೆ ಒಂದ ತರ ಬ್ಲ್ಯಾಕ್ ಹುಳ ಹತ್ತಿಕೊಂಡು ಬಿಟ್ಟಿತ್ತು ಯಾಕೋ ಚೆನ್ನಾಗಿ ಬರ್ತಾನೆ ಇರಲಿಲ್ಲ ಆಮೇಲೆ ಒಬ್ಬರು ಹೇಳಿದ್ರು ನನ್ನ ಫ್ರೆಂಡು ಇರುವೆಗೆ ಹಾಕೋ ಪೌಡರ್ನ ಹಾಕಿ ಎಲ್ಲ ಹುಳ ಹೋಗುತ್ತೆ ಅಂತ ಹೇಳಿದ್ರು ಅದನ್ನು ಹಾಕಿದ ಮೇಲೆ ಎಲ್ಲ ಕಪ್ ಕಪ್ಪಗಿರೋ ಹುಳ ಎಲ್ಲ ಹೋಗಿದೆ ನೋಡಿ ಕಾಣ್ತಾ ಇರ್ಬೋದು ಆದರೂ ಕೂಡ ಯಾಕೋ ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆ ಕಪ್ ಕಪ್ ಹುಳ ಮತ್ತೆ ಪೌಡರ್ ಹಾಕಬೇಕು ಅನ್ಕೊಂಡಿದ್ದೀನಿ ನೋಡಿ ಇಷ್ಟು ಪಾಟ್ ಇಟ್ಟಿದ್ದೀನಿ ನಾನು ಮೇಲ್ಗಡೆ ಇವತ್ತು ಮಾರ್ನಿಂಗ್ ನನಗೆ ವಾಷಿಂಗ್ ಮಷಿನ್ ಬಟ್ಟೆ ಹಾಕೋಕ್ಕಾಗಿರಲಿಲ್ಲ ಸೋ ಈಗ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಿದ್ದೆ ಎಲ್ಲ ವಾಶ್ ಆಗಿದೆ ಈಗ ಎಲ್ಲ ಒಣಗಿ ಹಾಕ್ತಾ ಇದ್ದೀನಿ ನಾನು ನಿಮಗೆ ಎಲ್ಲ ಬಟ್ಟೆ ಎಲ್ಲ ಒಣಗಿ ಹಾಕಿ ಆಮೇಲೆ ಸಿಗ್ತೀನಿ ಬಟ್ಟೆ ಎಲ್ಲ ಒಣಗಿ ಹಾಕಾಯಿತು ಈಗ ಲಾಸ್ಟಲ್ಲಿ ಕ್ಲಿಪ್ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಕೆಲಸ ಆಯ್ತು ಈಗ ಬಟ್ಟೆ ಒಣಗಿ ಹಾಕೋದು ಹಾಗೆ ತುಂಬ ಜನ ನನ್ನ ಸ್ಟಿಚಿಂಗ್ ಮಷಿನ್ ಬಗ್ಗೆ ಕೇಳ್ತಾ ಇದ್ದರು ನಂದು ಸಿಂಗರ್ ಮಷಿನ್ನು ಎಲೆಕ್ಟ್ರಿಕ್ ಸಿಂಗರ್ ಮಷಿನ್ ಮತ್ತು ಇದರ ಮಾಡೆಲ್ ನಂಬರ್ 8280 ಇದನ್ನು ನಾನು ತೊಗೊಂಡು 8-9 ವರ್ಷ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಒಬ್ಬರು ನನಗೆ ನಿಮ್ಮ ಸ್ಟಿಚಿಂಗ್ ಮಷಿನ್ ಟೇಬಲ್ ಬಗ್ಗೆ ಹೇಳಿ ಅಂತ ಹೇಳಿದರು ಇದು ಕೂಡ ನಾನು ಮಷಿನ್ ಜೊತೆ ತೊಗೊಂಡಿದ್ದೆ ಇದ್ರ ಪ್ರೈಸ್ ನಂಗೆ ಗೊತ್ತಿಲ್ಲ ಆ ಟೈಮಲ್ಲಿ ನಾನು 7500 ಏನೋ ನಾನು ಸಿಂಗರ್ ಮಷಿನಿಗೆ ಕೊಟ್ಟಿದ್ದೆ ಇದು ಟೇಬಲ್ಗೆ ಎಷ್ಟು ಕೊಟ್ಟಿದ್ದೆ ಅಂತ ನನಗೆ ಅಷ್ಟೊಂದು ನೆನಪಿಲ್ಲ ಏನಾದರೂ ಪ್ರೊಫೆಷ್ನಲ್ ಟೇಲರ್ ಆಗಿದ್ದರೆ ಇದು ತುಂಬ ಯೂಸ್ ಆಗುತ್ತೆ ಯಾಕಂದರೆ ಬರೀ ಇದ್ರ ಮೇಲೆ ಈ ಮಷಿನ್ ಮೇಲೆ ಇಟ್ಕೊಂಡು ಹೊಲಿಯೋಕೆ ಹೋದರೆ ಅಷ್ಟೊಂದು ಗ್ರಿಪ್ ಸಿಗಲ್ಲ ಕೆಲವೊಬ್ಬರು ಕೇಳ್ತಾ ಇದ್ರು ಇದರಲ್ಲಿ ಜಿಗ್ಜ್ಯಾಗು ಮಾಡ್ಬೋದಾ ಅಂತ ಖಂಡಿತ ಮಾಡ್ಬೋದು ಇದರಲ್ಲಿ ಸ್ಟಿಚಿಂಗ್ ಆಪ್ಷನ್ನು ಇದೆ ಹಾಗೆ ಜಿಗ್ಜ್ಯಾಗ್ ಮಾಡ್ಬೋದು ಹಾಗೆ ಓವರ್ಲಾಕ್ ಮಾಡ್ಬೋದು ತುಂಬ ಆಪ್ಷನ್ಸ್ ಇದೆ ನಾನು ಪ್ರೊಫೆಷ್ನಲ್ ಟೇಲರ್ ಅಲ್ಲೇ ಇದ್ದರೂ ಕೂಡ ನನಗೆ ಇದು ತುಂಬ ಯೂಸ್ ಆಗಿದೆ ಯಾಕಂದರೆ ಮಕ್ಕಳ ಪ್ಯಾಂಟು ಹಾಗೆ ಡೈಲಿ ಯೂಸ್ ಬಟ್ಟೆ ಎಲ್ಲ ಇರುತ್ತೆ ಅಂಥ ಟೈಮಲ್ಲಿ ನಾವು ಪ್ರತಿ ಸಾರಿ ಟೇಲರ್ ಹತ್ರ ಹೋಗೋಕ್ಕಾಗಲ್ಲ ಅವ್ರಿಗೆ ಟೈಮು ಇರಲ್ಲ ಬೇಕು ಅಂದಾಗ ಕೊಡೋಕ್ಕೂ ಆಗಲ್ಲ ಹಾಗಾಗಿ ನಾನು ಏನು ಮಾಡಿದ್ದೀನಿ ಇದನ್ನು ಆರಾಮಾಗಿ ನಾನು 9 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಯೂಸ್ ಆಗಿದೆ ನನ್ನ ಸೀರೆಗೆ ಪಿಕಪ್ ಅಲ್ಲಿ ನಾನೇ ಮಾಡ್ಕೊಳ್ತೀನಿ ಜೊತೆಗೆ ಏನಾದರೂ ಆಲ್ಟ್ರೇಷನ್ ಇರಲಿ ಅಥವಾ ಮಕ್ಕಳದ್ದು ಏನಾದರೂ ಬಟ್ಟೆ ಹೊಸದು ತಂದಾಗ ನಾನು ಸ್ಟಿಚಸ್ ಹಾಕ್ತೀನಿ ಯಾಕಂದರೆ ಡೈಲಿ ಯೂಸ್ ಬಟ್ಟೆ ತುಂಬ ಬೇಗನೆ ಥ್ರೆಡ್ ಎಲ್ಲ ಕಿತ್ತು ಹೋಗ್ಬಿಡುತ್ತೆ ಹಾಗಾಗಿ ತುಂಬ ಯೂಸ್ ಆಗಿದೆ ಅಂತ ಹೇಳ್ಬೋದು ಇದನ್ನು ಎತ್ತಿ ಈ ಥರ ಇಟ್ಟು ನೋಡಿ ನೋಡಿ ಸಪೋರ್ಟ್ಗೆ ಈ ಥರ ಇರುತ್ತೆ ಇಲ್ಲಿ ಇದನ್ನು ಈ ಥರ ಹಾಕಿದರೆ ಈ ಟೇಬಲ್ನ ನಾವು ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಕೋಬೋದು ನೋಡಿ ನಾನು ಯಾವಾಗಲಾದರೂ ಸ್ಟಿಚಿಂಗ್ ಇದ್ದಾಗ ಮಾತ್ರ ಆ ಥರ ನಾನು ಫಿಕ್ಸ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತಾ ಇರ್ತೀನಿ ಇಲ್ಲ ಅಂದರೆ ಆರಾಮಾಗಿ ಇದನ್ನು ಏನಕ್ಕೆ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು ಹಾಗೆ ಈ ಕಡೆ ಕೆಳಗೆ ನಾನು ಥ್ರೆಡ್ಸ್ ಆಗಲಿ ಸೀಸರ್ಸ್ ಆಗಲಿ ಈ ಕಡೆ ಇಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ ತುಂಬ ಯೂಸ್ ಆಗಿದೆ ಅಂತ ಹೇಳ್ಬೋದು ಈ ಟೇಬಲ್ಲು ನೋಡಿ ಇಷ್ಟು ಸ್ಮಾಲ್ ಇನ್ಫಾರ್ಮೇಷನ್ ಯಾಕೆ ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ಸ್ಟಿಚಿಂಗ್ ಮಷಿನ್ ಬಗ್ಗೆ ಹೇಳಿ ಹಾಗೆ ನಿಮ್ಮ ಟೇಬಲ್ ಬಗ್ಗೆ ಹೇಳಿ ಅಂದರೆ ಮೊನ್ನೆ ಲಾಸ್ಟ್ ಟೈಮ್ ನನಗೆ ಲಾಸ್ಟ್ ವೀಕ್ ಒಬ್ಬರು ಕೇಳ್ತಾ ಇದ್ರು ಕಮೆಂಟ್ಸಲ್ಲಿ ನಾನು ಹುಡುಕಾಡ್ತಾ ಇದ್ದೀನಿ ನಿಮ್ಮ ಸ್ಟಿಚಿಂಗ್ ಮಷಿನ್ ಟೇಬಲ್ ಥರ ನಂಗೆ ಸಿಗ್ತಾ ಇಲ್ಲ ಹೇಳಿ ಅಂತ
ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ, ನಿಮ್ಮೆಲ್ರಿಗೂ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಅಮೆಝಾನಿಂದ ಏನೋ ಒಂದು ತರಿಸಿದ್ದೀನಿ ನಾನು ಕೂಡ, ಇನ್ನೂ ಓಪನ್ ಮಾಡಿಲ್ಲ. ಅದೇನಂತ ಈಗ ತೋರಿಸ್ತೀನಿ, ಬರ್ರಿ. ನೋಡಿ, ನಾನು ಬ್ಲೌಸ್ ಕವರ್ ತರಿಸಿದ್ದೀನಿ. ನನ್ನ ಹತ್ರ ಬ್ಲೌಸ್ ಕವರ್ಸ್ ಇರಲಿಲ್ಲ ಈ ಥರ ವಾರ್ಡ್ರೋಬಲ್ಲಿ ಇಡೋಕ್ಕೆ. ಒಂದೇ ಪೀಸ್ ತರಿಸಿದ್ದೀನಿ, ಅಂದರೆ ಒಂದೇ ಪೀಸು ಚೆನ್ನಾಗಿರೋ ಕ್ವಾಲಿಟಿದು ಅಂತ ಒಂದೇ ಒಂದು ಪೀಸ್ ತರಿಸ್ಕೊಂಡಿದ್ದೀನಿ. ಇದಕ್ಕೆ 222. ನೋಡಿ ಈ ಥರ ಇದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಇದೆ, ಒಳಗಡೆ ಯಾವ್ಯಾವ ಬ್ಲೌಸ್ ಇದೆ ಅಂತ ನಾವು ಹೊರಗಡೆಯಿಂದನೇ ನೋಡ್ಬೋದು. ಇದರಲ್ಲಿ ಎಷ್ಟು ಬ್ಲೌಸ್ ಇಡ್ಬೋದು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ನೋಡೋಣ. ಅದರಲ್ಲಿ ಎಷ್ಟು ಬ್ಲೌಸ್ ಇಡ್ಬೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಹಾಗೆ ನೆಕ್ಸ್ಟ್, ನನ್ನ ಹತ್ರ ಒಂದು ಸ್ಯಾರಿ ಕವರ್ ಇರಲಿಲ್ಲ, ನೋಡೋಣ ಯಾವ ರೀತಿ ಇರುತ್ತೆ ಅಂತ ನಾನು ಕೂಡ ತರಿಸಿದ್ದೀನಿ. ಇದರಲ್ಲಿ ಮೂರು ಸ್ಯಾರಿ ಕವರ್ಸ್ ಇದೆ, ಟೋಟಲ್ಲಾಗಿ 499 ರುಪೀಸು. ಇದರಲ್ಲಿ ಎಷ್ಟು ಸ್ಯಾರೀಸ್ ಇಡಬೇಕು ಅಂತ ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು ನಿಮಗೆ ಎಷ್ಟು ಇಡ್ಬೋದು ಅಂತ. ನೋಡಿ ಈ ಥರ ಇದೆ. ಹಾಗೆ ಈ ಕಡೆ ಟ್ರಾನ್ಸ್ಪರೆಂಟ್ ಇದೆ, ಯಾವ ಸೀರೆ ಇಟ್ಟಿದ್ದೀವಿ ಏನು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ಥರ ಟ್ರಾನ್ಸ್ಪರೆಂಟ್ ಇರೋದ್ರಿಂದ. ಹಾಗೆ ಕ್ವಾಲಿಟಿನೂ ತುಂಬ ಇಷ್ಟ ಆಯಿತು ನನಗೆ. 3 ಪೀಸಸ್ ಇದೆ. ಜಿಪ್ ಕ್ವಾಲಿಟಿ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ವಾಟರ್ ಪ್ರೂಫ್ ಕವರ್ಸ್ ಆಗಿರೋದ್ರಿಂದ ಸೀರೆ ತುಂಬ ಸೇಫ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಈಗ ಯಾರ್ಯಾರು ಹಾಯ್ ಹೇಳಿದ್ದಾರೆ ಅಂತ ನೋಡೋಣ, ಬನ್ನಿ. ಫಸ್ಟು ಸಂಧ್ಯಾ ಅವರು ತಮಿಳುನಾಡಿಂದ ಹಾಯ್ ಹೇಳ್ತಾ ಇದ್ದಾರೆ. ಅವರು ಬೆಂಗಳೂರು ಅವರಂತೆ, ಮ್ಯಾರೇಜ್ ಆದಮೇಲೆ ತಮಿಳುನಾಡಲ್ಲಿ ಇದ್ದೀನಿ, ನಿಮ್ಮ ವೀಡಿಯೋಸ್ನ ನಾನು ತಪ್ಪದೇ ನೋಡ್ತಾ ಇರ್ತೀನಿ ಅಂತ ಹೇಳಿದ್ದಾರೆ. ಹಾಯ್ ಸಂಧ್ಯಾ ಅವರೇ, ನನಗೆ ತುಂಬ ಖುಷಿ ಆಯ್ತು ನಿಮ್ಮ ಕಮೆಂಟ್ ಓದಿ. ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟು ಚೈತ್ರ ಕಿಲ್ಲೇದಾರ್ ಅವರು ಹಾಯ್ ಹೇಳ್ತಾ ಇದ್ದಾರೆ. ಹಾಯ್ ಚೈತ್ರ, ಹೇಗಿದ್ದೀರಾ? ಸಲ್ಮಾನ್ ಅದಾಫ್ ಅವರು, ಹಾಯ್ ಸಿಸ್, ನಾವು ಯರಗಟ್ಟಿ ಅವರು, ಬೈಲ್ ಹೊಂಗಲ್ದಾಗಿನ ವಿಡಿಯೋ ನೋಡಿ ತುಂಬ ಖುಷಿಯಾಯಿತು ಅಂತ ಹೇಳಕತ್ತರು. ಹಾಯ್ ಸಲ್ಮಾ, ಹೆಂಗದಿರಿ? ನಿಮ್ಮ ಕಮೆಂಟ್ ನೋಡಿ ನನಗೂ ಭಾಳ ಖುಷಿಯಾಯಿತು. ಜ್ಯೋತಿ ಜಿ ಅವರು, ಹಾಯ್ ಅಕ್ಕ, ತುಂಬ ಚೆನ್ನಾಗಿ ಇತ್ತು ಜುನ್ಕಾ ರೆಸಿಪಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಜ್ಯೋತಿ, ಹೇಗಿದ್ದೀರಾ? ನನಗೂ ಖುಷಿಯಾಯಿತು ನಿಮ್ಮ ಕಮೆಂಟ್ ನೋಡಿ. ದಾಕ್ಷಾಯಿನಿ ತುಮಕೂರು ಅವರು ಹೇಳ್ತಾ ಇದ್ದಾರೆ, ಹಾಯ್ ಮೇಡಮ್, ರೆಸಿಪಿ ಸಿಂಪಲ್ ಆ್ಯಂಡ್ ಈಸಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ದಾಕ್ಷಾಯಿನಿ ಅವರೇ, ಹೇಗಿದ್ದೀರಾ? ಸರೋಜಾ ದೇಸಾಯಿ ಅವರು ಹಾಯ್ ಹೇಳ್ತಾ ಇದ್ದಾರೆ. ಹಾಯ್ ಸರೋಜಾ, ಹೇಗಿದ್ದೀರಾ? ಲಕ್ಷ್ಮೀ ದೊರೆ ಅವರು ಹಾಯ್ ಹೇಳ್ತಾ ಇದ್ದಾರೆ. ಹಾಯ್ ಲಕ್ಷ್ಮೀ, ಹೇಗಿದ್ದೀರಾ? ಶ್ವೇತಾ ಉಮೇಶ್ ಅವರು ಹಾಯ್ ಅಕ್ಕ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶ್ವೇತಾ, ಹೇಗಿದ್ದೀರಾ? ಹಾಗೆ ರೇಷ್ಮಾ ರಾಥೋಡ್ ಅವರು ಹಾಯ್ ಹೇಳ್ತಾ ಇದ್ದಾರೆ. ಹಾಯ್ ರೇಷ್ಮಾ, ಹೇಗಿದ್ದೀರಾ? ಹಾಗೆ ಹರ್ಷಿತಾ ನವೀನ್ ಕೂಡ ಹಾಯ್ ಹೇಳ್ತಾ ಇದ್ದಾರೆ. ಹಾಯ್ ಹರ್ಷಿತಾ, ಹೇಗಿದ್ದೀರಾ? ಗೀತಾ ಹುಲ್ಮನಿ ಅವರು ಹಾಯ್ ಹೇಳ್ತಾ ಇದ್ದಾರೆ. ಹಾಯ್ ಗೀತಾ, ಹೆಂಗದಿರಿ? ಅವರು 3-4 ಸಾರಿ ನನಗೆ ಹಾಯ್ ಹಾಯ್ ಅಂತ ಕಮೆಂಟ್ ಮಾಡಿದರು, ಸಾರಿ ತುಂಬ ಲೇಟ್ ಆಯ್ತು ನಿಮಗೆ ರಿಪ್ಲೈ ಮಾಡೋಕ್ಕೆ. ಶ್ರುತಿ ಚೈತನ್ಯ ಅವರು ಹಾಯ್ ಹೇಳ್ತಾ ಇದ್ದಾರೆ. ಹಾಯ್ ಶ್ರುತಿ, ಹೇಗಿದ್ದೀರಾ? ಕಾಂಚನಾ ಜಿ ಅವರು ಹೇಳ್ತಾ ಇದ್ದಾರೆ, ಯು ಆರ್ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಅಂತ. ಥ್ಯಾಂಕ್ ಯು ಕಾಂಚನಾ ಅವರೇ, ಹೇಗಿದ್ದೀರಾ? ಪ್ರೀತಮ್ ಅವರು ಹಾಯ್ ಹೇಳ್ತಾ ಇದ್ದಾರೆ. ಹಾಯ್ ಪ್ರೀತಮ್, ಹೇಗಿದ್ದೀರಾ? ಕವಿತಾ ಅರ್ಬಿ ಅವರು ಹೇಳ್ತಾ ಇದ್ದಾರೆ, ಅಕ್ಕ ಜುನ್ಕು ಚಕ್ಕಳಿ ತೋರಿಸಿ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ದಾರೆ. ಖಂಡಿತ ಕವಿತಾ, ನೆಕ್ಸ್ಟ್ ಟೈಮ್ ತೋರಿಸ್ತೇನೆ. ರೇಣುಕಾ ಪಾಟೀಲ್ ಅವರು ಸೂಪರ್ ರೀ ಜುನ್ಕಾ ಅಂತ ಹೇಳಿದರು. ಥ್ಯಾಂಕ್ ಯು ರೇಣುಕಾ ಅವರೇ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೇನೆ. ಇವತ್ತಿನ ವ್ಲಾಗ್ ಹೆಂಗೆ ಅನಿಸ್ತು ಅಂಥೇಳಿ ಮರ್ಯಾದ ಕಮೆಂಟ್ಸ್ ಬಾಕ್ಸಾಗ ತಿಳಿಸ್ರಿ. ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು.